ಯೋಗ ಮಾಯೆಯ ಬೆರೆಸಿ ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ಸೃಷ್ಟಿಚಕ್ರದ ಪ್ರವರ್ತನೆ ಪ್ರಾರಂಭವಾಗಬೇಕೆಂಬ ಸದಾಶಯದಿಂದ ಮಹಾಸಂಕಲ್ಪವನ್ನು ಮಾಡಿದಂತಹ ಮಹಾಮಾತೆ ಅದೃಶ್ಯಳಾಗಿ ಚೈತನ್ಯ ಸ್ವರೂಪಿಣಿಯಾಗಿ ಮೂರು ಮೂರ್ತಿಗಳಾದ ನಮ್ಮೊಳಗನ್ನೇ ಸೇರಿಕೊಂಡ ಸಂದರ್ಭ ಇಲ್ಲ ತತ್ವ ನಿರ್ಣಯವಾಗುವುದು ಶೋಧನೆಯಿಂದ. ಆದ್ದರಿಂದ ಪರಸ್ಪರರ ಒಳಗನ್ನು ಹೊತ್ತು ವಿಷ್ಣು ಸತ್ವ ಏನು ಅಂತ ಬ್ರಹ್ಮ ತಿಳಿಯಬೇಕು, ಬ್ರಹ್ಮನ ಮೌಲ್ಯ ಎಷ್ಟು ಅಂತ ವಿಷ್ಣು ಸಾರಬೇಕು. ಈ ಒಪ್ಪಂದಕ್ಕೆ ಬಂದ ಕಾಲದಲ್ಲಿ ಬ್ರಹ್ಮನ ಉದರವನ್ನು ಪ್ರವೇಶಿಸಿದ ನಾನು ಹಿರಣ್ಯ ಗರ್ಭನಾದರೂ ಕೂಡ ಅದು ನಿಶ್ಚೇಷ್ಟಿತವಾಗಿ ಸರ್ವ ಪ್ರಪಂಚಗಳು ಅವನ ಉದರದಲ್ಲಿರುವುದನ್ನು ಹೊರಬಂದ ಅರುಗಿದೆ. ಹಿರಣ್ಯ ಗರ್ಭ ಅಂತ ನಾಮಧೇಯವನ್ನಿರಿಸಿದೆ. ನನ್ನನ್ನು ಸಂಶೋಧನೆಗಾಗಿ ಒಳಹೊಕ್ಕಿರಬಹುದಾದ ಬ್ರಹ್ಮನಿಗೆ ನನ್ನ ಪಾರಮ್ಯ ಏನು ಎಂಬುದನ್ನು ವಿದಿತವಾಗಿಸುವ ಏಕಮೇವಾದ್ವಿತೀಯ ಉದ್ದೇಶದಿಂದ ನವದ್ವಾರಗಳನ್ನು ನಿರ್ಬಂಧಿಸಿದ ಕಾಲದಲ್ಲಿ ಮೂರಿ ಮೂರ್ತಿಗಳು ಮತ್ತೆ ಏಕೀಭವಿಸಿದ ಸ್ಥಿತಿ. ಮೊದಲೇ ಒಂದಾದ ಹರ ನನ್ನೊಳಗೇ ಇದ್ದಾನೆ, ಈಗ ಒಳಹೊಕ್ಕಂತಹ ಬ್ರಹ್ಮನು ಒಳಗೆ ನೆಲೆಯಾಗಿದ್ದಾನೆ. ಈ ಕಾಲದಲ್ಲಿ ತಾನೇ ತಾನಾಗಿ ಒಂದು ಜಾಡ್ಯ ಅಂಕುರಿತಾ ಉಂಟು. ಈ ಜಾಡ್ಯ ಪರಿಹಾರಕ್ಕೆ ಏನು ಮಾಡೋಣ ಅಂತ ಯೋಚಿಸಿದ್ರೆ ಅದೋ ಆಲದಲ್ಲಿ ಒಂದು ತೇಲಿ ಬರ್ತಾ ಉಂಟು ಜಲರಾಶಿಯ ಮೇಲ್ಭಾಗದಲ್ಲಿ. ಹಾಗಾದ್ರೆ ಜಾಡ್ಯವು ಪರಿಹಾರದ ಮಾರ್ಗವು ಅಮ್ಮನೇ ಸೂಚಿಸಿದ್ದು ಹೌದು ಅಂತಾದ್ರೆ ಆ ಎಲೆಯ ಆಕೃತಿಗೆ ನನ್ನ ಕಾಯವನ್ನು ಕುಗ್ಗಿಸಿ ತಗ್ಗಿಸಿ ಅವಳ ಸಂಕಲ್ಪ ಮತ್ತು ಮಾತಿನಂತೆಯೇ ನಮ್ಮ ನಡೆ ಇರ್ತದೆ ಎಂಬುದರ ದ್ಯೋತಕವಾಗಿ ನನ್ನ ಪಾದಾಂಗುಷ್ಠವನ್ನು ಬಾಯಲ್ಲಿರಿಸಿ ಹಾಗೆಯೇ ಮಲಗಿ ಬಿಡ್ತೇನೆ. ಹರಿಯು ಮಲಗಿದ ಯೋಗ ನಿದ್ರೆಯುಳಿರದೆ ಕರುಣದ ಕಿಲು ಬಿಸವ ಕಿರುಬೆರಳಿನಲಿ ಹೊರಗೆಡಗೆ ದಾನವರಿ ವರುದಿಸುತ್ತಲಿ Thank you.
ಚಿತ್ತಲ್ಲಿರ್ಬೋದು ಧರ್ಮಯವಾಗಿ ಹೊರತು ಕಾಣಿಸದ ನೀವು ಯಾಕೆ ಹುಟ್ಟಿದೆ? ಯಾಕೆ ಯಾರಿಂದ ಹುಟ್ಟಿದೆ? ಯಾರಿಂದ ಯಾವುದಕ್ಕಾಗಿ ಹುಟ್ಟಿದೆ? ಯಾಕಾಗಿ ಈ ಸಮಸ್ಯೆ ಸಮಸ್ಯೆಯಾಗಿಯೇ ನನ್ನನ್ನು ಕಾಡುತ್ತಾ ಇದೆ. ಒಣಕಾಲ ಪರ್ಯಂತರ ಜನನಿಧಿ ರಾಶಿಯಲ್ಲಿ ನನ್ನಂತದ್ದೇ ಸಮಸ್ಯೆಯಲ್ಲಿ ಯಾರಾದರೂ ತಳಮಾಡುತ್ತಿರಬಹುದೇ ಎನ್ನುವುದನ್ನು ನೋಡಬೇಕು. ಜನ್ಮವೇ ಕೊಟ್ಟವರಾರು ತಿಳಿಯದಾದುದೇ ಏನು ಆಶ್ಚರ್ಯದು? ಇದ್ದಕ್ಕಿದ್ದಂತೆ ನನ್ನ ಸೃಷ್ಟಿ ಯಾರಿಂದ ಆಯ್ತು? ಯಾರಿಂದ ಯಾಕಾಯ್ತು? ಯಾಕೆ ಯಾರಲ್ಲಿಯೂ ಕೇಳುವ ಹಾಗಿಲ್ಲ. ಸುತ್ತಮುತ್ತ ಮೇಲೆ ಕೆಳಗ ನೋಡಿದಾಗ ನನ್ನ ಕಣ್ಣುಗಳಿಗೆ ಕತ್ತಲೆಯೇ ಕವಿದಿದೆ, ಮತ್ತೇನು ಕಾಣುವುದಿಲ್ಲ. ಮತ್ತು ನೋಡಿದಾಗ ಜಲರಾಶಿ ನೀರು ಯಾರಲ್ಲಿ ಕೇಳೋಣ? ಯಾರಲ್ಲಿ ಯಾರಲ್ಲಿ ನೋಡುವ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುವ ತನಕ ಹುಡ್ತೇನೆ. ಗಟ್ಟಿ
ಕಟ್ಟಿ ಗಟ್ಟಿ ನೀನು ಕೈಟ ನಾನು ಕೈಟವ ನಿನ್ನನ್ನು ಮುಟ್ಟೇನೆ ಮುಟ್ಟು ಹೀಗೆ ಹೀಗೆ ಮುಟ್ಟು ಹೀಗೆ ಮುಟ್ಟು ಮುಟ್ಟು ಮಧು ಕೈಟವರನ್ನು ತಲೆ ಮಧು ಕೈಟಭ ಉದರಾಗ್ನಿ ಬಾಧಿಸು ತಿರ್ಪುದು ನಮಗಿಲ್ಲ ಅದರ ಮೇನಿನ ಕೆನ್ನುತ್ತ ಅಮ್ಮ ಅಣ್ಣ ನಾನು ಅಣ್ಣ ನೀನು ತಮ್ಮ ಹೌದು ನೀನು ಕೈಟಭ ನೀನು ಮಧು ಮಧು ಕೈಟಭರು ಯಾರಾದರೂ ನಮ್ಮನ್ನು ಕಂಡರೆ ಗುರುತಿಸಿಕೊಳ್ಳುವುದಕ್ಕೆ ನಾವಾಗಿಯೇ ನಮ್ಮನ್ನು ಹೇಳಿಕೊಳ್ಳುವುದಕ್ಕೆ ನಮಗೊಂದು ಹೆಸರನ್ನು ನಾವಾಗಿಯೇ ಇರಿಸಿಕೊಂಡಿದ್ದೇವೆ ಬದುಕಿನ ತುದಿಯವರೆಗೂ ನಮ್ಮ ಹೆಸರು ಮಾತ್ರ ಸಾಕೇನೋ ಸಾಲ್ದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ನಮಗೆ ಬೇಕಾದದ್ದೊಂದಿದೆ ಯಾವುದು ನೋಡೋ ಏನು ಎದೆಯಿಂದ ಕೆಳಗೆ ಸೊಂಟದಿಂದ ಮೇಲೆ ಮಧ್ಯಪ್ರದೇಶದಲ್ಲಿ ಅಡಿಮೇಲಾಗ್ತಾ ಉಂಟು ಏನು ಗಲಾಟೆ ಆಗ್ತಾ ಉಂಟು ಗಲಾಟೆ ಅಲ್ಲ ಮತ್ತೆಂತದ್ದು ಉರಿ 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 ಬೇಕು ಬೇಕು ಚುರು 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 ಅಂತ ಹಾಗಾದ್ರೆ ಬಹುಶಃ ಹಸಿವೆ ಪ್ರಾಯಶಃ ಹಸಿವೆ ಅದು ಹಸಿವೆ ಏನ್ ಮಾಡೋಣ ಅದಕ್ಕೆ ಪರಿಹಾರ ಯಾರು ಹೇಳಿ ಜನದಿಂದ ಶೋಧಿಸುವ ಬಚ್ಚಲಬಹುದು ದೊರಕಿದೋದಲ್ಲೆಂದು ನಡೆದರು ಶೌರ್ಯದಲ್ಲಿ ಅಣ್ಣಿರುವರಿಗೂ ಹಸುವೆ ಆರಂಭವಾಗಿದೆ ನಿನಗೂ ಹಸುವೆ ಹೌದಣ್ಣ ನನಗೂ ಹಸಿವೆ ಹಸಿವೆ ಕಣ್ಣು ಕಾಣುವುದಿಲ್ಲ ಈಗ ಇಲ್ಲಿ ಎಂತದ್ದು ತಿರುಗುವುದು ಅಂತ ಅದು ಅದು ಇದರಿಂದ ಹೌದೌದು ಅದರಿಂದ ಎಲ್ಲ ಆಗ್ತದೆ ಹಾಗಾಗಿ ಹೊಟ್ಟೆ ತುಂಬಲೇ ಬೇಕು ತಿನ್ನುವಟ್ಟು ಏನು ತಿನ್ನುವುದು ಎಂತಾದ್ರೂ ಕಾಣ್ತದ ಒಂದು ಕೆಲಸ ಮಾಡುವ ಎಂತದ್ದು ನಿನ್ನನ್ನು ನಾನು ತಿಂತೇನೆ ನನ್ನನ್ನು ನೀನು ತಿಂತೀಯ ಅದಾಗಲಿಕ್ಕಿಲ್ಲ ಅಣ್ಣ ಕಾಣುತ್ತಾ ಉಂಟು ಜಲ ಅಲ್ವಾ ಮೊಣಕಾಲ ಪರ್ಯಂತ ಇರುವುದು ಈ ನೀರಿಗೆ ನಮ್ಮ ನಾಲ್ಕು ಮುಷ್ಟಿಗಳಿಂದ ಬಡಿದೆ ಉಂಟಾದ್ರೆ ನೀರು ಬಿಸಿಯಾಗ್ತದೆ ಆವಾಗ ಜಲಚರ ಪ್ರಾಣಿಗಳು ಒಂದೊಂದೇ ಮೇಲೆ ಬರ್ತದೆ ಬಂದಾಗ ನಾವು ಇಬ್ಬರು ಅದನ್ನು ಹೇಳಿದು ನನ್ನಿ ನನ್ನಿ ತಮ್ಮ ಇಲ್ಲೇ ನಿಲ್ಲುವುದಲ್ಲ ಸ್ವಲ್ಪ ಮುಂದೆ ಹೋದ್ರೆ ಏನಾದ್ರೂ ಇದ್ದೀತು ಅಂತ ನನಗೂ ಅನ್ನಿಸ್ತದೆ ಅಲ್ವಾ ಒಟ್ಟು ಕದಡಬೇಕು ಹೌದು ಅಡಿ ಮೇಲಾಗಬೇಕು ಹೌದು ಅದನ್ನು ಹಿಡಿದು ಹೊಡೆಯೋಣ ಸಿಕ್ಕಿದ
ಎಲ್ಲಿ ಕುಳಿತೀಗ ಮುಕ್ಕು ಮುದಿ ತನ ಈ ಕ್ಷಣ ತಿಳಿ ಇರುವುದಕ್ಕೆ ಉಗುರು ಅಂತ ಹೆಸರಲ್ವಾ? ನೀನು ಅರ್ಧ ಸುತ್ತ ತಿರುಗು. ಅರ್ಧ ಸುತ್ತ ಹೇಳ್ತಿದ್ದ ಈ ಹುಚ್ಚ? ಅದು 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 ಅರ್ಧ ಸುತ್ತ ಅಲ್ಲ, ಅದು ಮುಕ್ಕಾಲು ಸುತ್ತ ಆಯ್ತು. ಮುಕ್ಕಾಲಂತ ಈಗ ಇಲ್ಲಿ ನೋಡು, ಇಲ್ಲಿ ಬಾ. ಆ ಪ್ರಾಣಿ ನಮಗೆ ಸಿಕ್ಕಿತ್ತು ಅಂತ ಆದ್ರೆ ಈಗ ನೋಡು, ಹಿಂದೆ ಹಿಂದೆ ಅಲ್ಲಿ ಇಲ್ಲಿ ನೋಡು, ಆಗ ನನ್ನ ಕೈ ನೋಡು. ಈಗ ಬೆಳ್ಳಗೆ ಬೆಳ್ಳಗೆ ಇದ್ದಾನೆ, ಹೆದರಿ 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 ಇನ್ನು ಕಪ್ಪಾಗ್ಲಿಕ್ಕೂ ಸಾಕು. ಜಾಗ್ರತೆ. ಹೌದೌದು, ಆದ್ರಿಂದ ತಲ ಮಾಡುದು ಬೇಡ. ಪಿಡಿ 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 ಅಪ್ಪ ಅಪ್ಪ
ನೀವು? ನಾನು ಆ ಪ್ರಾಣ ಸಿಕ್ಕಿತು ಅಂತ ಹೇಳಿದವು ನಾಲ್ಕು ಬರ್ತಿತ್ತು. ತಮ್ಮ ನಿಮ್ಗೆ ತಮ್ಮ ನಿನ್ನ ಸಂಗತಿ ಅದೆಲ್ಲ ವಿಷಯ, ಮೋಸ ಮಾಡಿದೆ. ಈ ಪ್ರಾಣಿ ಕಮಲದಿಂದ ಜಾರಿದೆ. ಹೌದು, ಕಮಲದಿಂದ ಜಾರಿದೆ, ಜಾರಲೇಬೇಕು. ಹಾಗಾದ್ರೆ ಈ ನಡಿನ ಪೀಠ ಹೌದು ಹುಟ್ಟಿದ್ದಿಲ್ಲಿರಬಹುದು. ಅವ ಕಮಲದಲ್ಲೇ ಹುಟ್ಟಿದ್ದ. ಇವ ನಳಿನ ಕುಮಾರನಾಗಿರ್ಬೋದು ಎಂಥದ್ದು ಅಂತ ಗೊತ್ತಿಲ್ಲ. ಅಂತೂ ಜಾರಿದೆ ಇದ್ದ ಜಾಗದಿಂದ. ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ.